ಶಾಲಿ ಯಾರಾದ್ರೂ ಕೂಗಿ ಕರಿ ಹೊರಗ ಅವರನ್ನು. ಯಾರಿದ್ದರೆ ಈ ಮನೆಯಲ್ಲಿ ನಮ್ಮ ಗೌರವ ಬಂದಿದ್ದಾರೆ, ಬೇಗ ಹೊರಗ ಬನ್ನಿ. ಬನ್ನಿ ಬನ್ನಿ, ಬಡವರ ಮನೆಗೆ ಬಂದು ತುಂಬ ಅನುಭವವಾಯಿತು. ಬನ್ನಿ ಕೂತು ನಿನ್ನೊಂದಿಗೆ ನ್ಯಾಯಸ್ಥಾನಕ್ಕೆ ಮಾಡಿ ಲಾಕರಿಗೆ ಅಂತ ಹಾಕಿಸಿಕೊಳ್ಳಲು ಬಂದಿಲ್ಲ. ಮನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀನು ಸರಿಯಾಗಿ ಉತ್ತರ ಕೊಡದಿದ್ದರೆ ನಿನ್ನನ್ನು ಹೇಗೆ ಬಾಯಿ ಬಿಡಿಸಬೇಕೆಂಬುದು ಈ ಚಾರ್ಲಿಗೆ ಚೆನ್ನಾಗಿ ಗೊತ್ತು. ಅದಕ್ಕಂತೇಳಿ ನಾವೀಗ ಎಲ್ಲೆಲ್ಲಿ ಮಚ್ಚ, ಎಲ್ಲೆಲ್ಲಿ ಲಾಂಗ, ಎಲ್ಲೆಲ್ಲಿ ಏನೇನು ಹಿಡ್ಕೋಬೇಕ ಅಂತ ಹಿಡ್ಕೊಂಡು ಬಂದೀವಿ ನೋಡು ರಾಮಲಿಂಗ. ತಮ್ಮೆಲ್ಲರ ಮಾತು ನಮಗೆ ಅರ್ಥವಾಗುತ್ತಿಲ್ಲ ನೋಡಿ. ಆನಂದ ದಾಹ ತೀರಿದ ಮೇಲೆ ಒಬ್ಬರಿಂದ ಹೀಗೆ ಮಾತನಾಡುವುದು ಊರಿ ತುಂಬ ರೊಕ್ಕ ಕಟ್ಟಿಕೊಂಡು ನನ್ನ ಹೊಲ ಮಳೆ ಬರೆದು ಬಂತು ಈಗ ಅರ್ಥವಾಗುವುದಿಲ್ಲವಲ್ಲರೆ. ಗೌರಿನ ಕಂತಂದರೆ ಹರಾಮ ಕಂತೆಂದು ತಿಳಿದುಕೊಂಡು ಏನೋ ಹರಾಮ ಮೈ ಚರ್ಮ ಸುರಿಬೇಕಾಗ್ತದೆ ರಾಮಲಿಂಗ. ನಾನು ನಿಮ್ಮ ಹತ್ತಿರ ಬಂದಿದ್ದು ಅದು 50,000 ಸಾಲಕ್ಕಾಗಿ ಅಜೋಕಿನ ಸಲುವಾಗಿ ನನ್ನ ಹತ್ತಿರ 400,000 ಹಣ ತೆಗೆದುಕೊಂಡು ನಿನ್ನ ಹೊಲ ಮಡಿ ಬರೆದ ಕೊಟ್ಟು ಈಗ ಇಲ್ಲ ಅಂದರೆ ನಿನ್ನದು ಯಾವಾಗ ಬಗೆಹರಿಸಿಕೊಳ್ಳಲು ಏನು ಎತ್ತು ಕತ್ತಿಗಳು ಯಾವಾಗ ಅಲ್ಲ. ಅಶೋಕನ ನೌಕರಿಗಾಗಿ ಹೊಲ ಮನೆ ಖರೀದಿ ಮಾಡಿ 400,000 ತೆಗೆದುಕೊಂಡು ಹೋಗಿದ್ದಾನೆ. ಈಗ ಮನೆ ಖಾಲಿ ಮಾಡುವುದು ಅಷ್ಟೇ ನಾನಲ್ಲಿ ನೀತಿ ಪಡೆದುಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ತೆಗೆದುಕೊಂಡಿದ್ದು ಬರೇ ಯೋಚಿಸುತ್ತಾರೆ. ಇಷ್ಟು ಹಣ ತೆಗೆದುಕೊಂಡಿಲ್ಲ ಗೌಡ್ರೆ, ಇಷ್ಟು ಹಣ ತೆಗೆದುಕೊಂಡಿಲ್ಲ. ಇದು ಮೋಸ ಗೌಡ್ರೆ, ಮೋಸ. ಸುಳ್ಳಾಗಿದ್ರೆ ನೋಡ್ಕೋ. ಖರೀದಿ ಪಾತ್ರದಲ್ಲಿ ನೀನು ಸಹಿ ಮಾಡಿದ ಭಾವಚಿತ್ರ ಬರೆದು ನೋಂದಿನಿ ಅಧಿಕಾರಿ ಎದುರಿಗಿನ ಸಹಿ ಮಾಡಿ ಹಣ ತೆಗೆದುಕೊಂಡು ಈಗ ಇಲ್ಲ ಅಂದರೆ ನಿನ್ನ ಮೈ ತುಂಬ ಎಣ್ಣೆ ಹಚ್ಚಿದ ಬಾರ್ಕೊಂಡು ತಂದು ಮೈ ತುಂಬ ಬಾರಿಸಬೇಕಾಗುತ್ತದೆ. ಎಚ್ಚರ. ನೋಡಪ್ಪ ರಾಮಲಿಂಗ, ನೀ ಬರೀ ಕೊಟ್ಟರೆ ಖರೀದಿ ಪತ್ರ ಏನಂದ್ರ ಶ್ರೀಯುತ ಬೈರೇಗೌಡರಿಗೆ ರಾಮಲಿಂಗ ತಿಳಿಸುವ ಬರೆದು ಕೊಡೋ ಪತ್ರವೇನೆಂದರೆ ನಮ್ಮ ಊರ ಮುಂದಿನ ಹೊಲ 10-4 ಎಕರೆ ಜಮೀನಲ್ಲಿರುವ ಮನೆಯನ್ನು ಸ್ವಉಪಯೋಗದಿಂದ ಬರೆದು ಕೊಟ್ಟಿದ್ದೇನೆ. ನಾನೆಲ್ಲಿ ಆ ರೀತಿ ಬರೆದುಕೊಂಡಿದ್ದೇನೆ? ಇಷ್ಟು ಹಣವನ್ನು ನಾನೆಲ್ಲಿ ತೆಗೆದುಕೊಂಡಿದ್ದೇನೆ?
ನಾನು ಹೊಲ ಬರೆದು ಕೊಟ್ಟಿದ್ದೇನೆ ಹೊರತು ಮನೆ ಬರೆದು ಕೊಟ್ಟಿಲ್ಲ ನೀನು. ಸುಳ್ಳಾಗಿದ್ದಾನೆ ನೋಡ್ಕೋ. ನೀನ ಕರ್ವಿ ಪಾತ್ರದಲ್ಲಿ ಸಹಾಯ ಮಾಡಿದ ಭಾವಚಿತ್ರವನ್ನು ನೋಡಿದ್ರೆ ಅಧಿಕಾರಿ ಹೆದರಿಗಿದೆ. ಸಹಿ ಮಾಡಿ ಎಲ್ಲ ತೆಗೆದುಕೊಂಡು ಈಗಲಿಲ್ಲ ಅಂದರೆ ಇಲ್ಲ ಕುದಿಗೆ ಕೈ ಹಾಕಿ ಮರಕ್ಕೆ ನೋಗುತ್ತೇನೆ. ಬರವ ಮರ್ಯಾದೆ ನನಗೆ ಬೇಕಿದ್ದರೆ ನೀನೇ ಮರದೆ ಹೋಗಿಬಿಡು. ಇಲ್ಲಿ ಕಂದ್ರ ನಿನ್ನ ಕುತ್ತಿಗೆ ಹಿಡ್ಕೊಂಡ ಆ ಬಜಾರ್ ಬಜಾರ್ ತಿರುಗಿಸ್ಕೊತ ಹೋಗುದು ಯಾಕೆ? ಸುಳ್ಳು ಬರೆದುಕೊಂಡು ಬಂದು ನನ್ನ ಜೀವ ಹಿಂದುತ್ತಿರುವಿರಿ. ನನ್ನ ಆತ್ಮ ಸಾಕ್ಷಿಯಾಗಿಯೂ ನಾನು ಇಷ್ಟು ಹಣ ತೆಗೆದುಕೊಂಡಿಲ್ಲ ತಿಪ್ಪಯ್ಯ. ನಾನು ತೆಗೆದುಕೊಂಡಿದ್ದು ಬರೀ 50,000 ಮಾತ್ರ. ಈ ಮಾತು ಸತ್ಯ ತಿಪ್ಪಯ್ಯ, ಈ ಮಾತು ಸತ್ಯ. ಸತ್ಯ ಸತ್ಯದ ಈ ನಿನ್ನ ಕಾಲ ಆಹರಿಶ್ಚಂದ್ರನ ಕಾಲದಲ್ಲೇ ಸತ್ತು ಹೋಗಿ ಈಗ ನಿನ್ನ ಹೆತ್ತವರ ಕನಸಿನಲ್ಲಿ ಮತ್ತಪ್ಪನ ಮನಸ್ಸನ್ನು ಊಹಿಸುವ ಮುನ್ನ ಬೇಗ ಮನೆ ಖಾಲಿ ಮಾಡು ಈ ಮನೆಯನ್ನು. ಆ ಮಾತನ್ನು ಹಠ ಹಿಡಿದು ನನ್ನ ಆಸ್ತಿಯನ್ನು ಕಬಳಿಸಬೇಡಿ ಗೌಡ್ರೇ, ಕಬಳಿಸಬೇಡಿ. ಈ ಊರಿನಲ್ಲಿ ಕಟುಕ ವಂಚಕ ಪ್ರಶ್ನೆಯನ್ನು ಕೈ ಮಾಡಿ ತೋರಿಸಿಕೊಳ್ಳದೆ ಧರ್ಮದಿಂದ ದುಡಿದು ಬದುಕು ಸಾಗಿಸುತ್ತಿರುವ ನನಗೆ ಈ ಅಶೋಕದ ಸಾಲದ ಹೊರಗೆ ನಮ್ಮನ್ನು ನಿರ್ಗತಿಕರನ್ನಾಗಿ ಮಾಡಬೇಡಿ ಗೌಡ್ರೇ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಗೌಡ್ರೇ, ನಿಮ್ಮ ಕಾಲಿಗೆ. ನೀಚ ಅವನೊಬ್ಬ ದುರಂಕರ ತಮ್ಮ ಸಿದ್ಧನೆ ಎಂದು ಸಿಕ್ಕವರ ಮೇಲೆ ಸಿಕ್ಕ ಹಾಗೆ ಬರೆದು ಅರಮನೆಯ ಪಾಲಾದ. ಇಷ್ಟೆಲ್ಲ ಪಕ್ಷದನ್ನ ನೀವೇ ಮಾಡಿ ಈಗ ನನ್ನ ಹತ್ರ 400,000 ಹಣ ತೆಗೆದುಕೊಂಡು ಈಗವಿಲ್ಲ ಅಂದರೆ ಎಲ್ಲ ಪತ್ರಿಕ ರಂಗಕ್ಕೆ ಉರಿ ಹಚ್ಚಿ ನೋಡಿ ಅಂತ ಹಣವೊಂದಕ್ಕೆ ಗುರಿ ಮಾಡಿ ನನ್ನ ಪತಿಯನ್ನು ಹುಡಿಬೇಡಿ. ಸತ್ಯ ಏನು ಅಂತ ತಿಳಿದುಕೊಂಡು ನ್ಯಾಯವನ್ನು ಬಗೆಹರಿಸಿಕೊಳ್ಳಿ ತಗೊಂಡ್ರೆ. ಯಾವುದು ಸತ್ಯ ಯಾವುದು ಅಸತ್ಯವೆಂದು ಹೇಳಿದೆ. ಧರ್ಮರಾಜನೇ ಸಾಮ್ರಾಜ್ಯವನ್ನು ತಂದೆಯ ವಚನ ಪಾಲಿಸುವುದಕ್ಕಾಗಿ ಅರ್ಹಾಪುರಕ್ಕೆ ಹೋಗಲಿಲ್ಲವೇ? ಶ್ರೀರಾಮನೇ ಅಯೋಧ್ಯೆಯ ಪಟ್ಟಾಭಿಷೇಕದ ಇಡೀ ಅಯೋಧ್ಯೆ ತಿಳಿದುಕೊಂಡಾಗ ಕಾಡಿಗೆ ಹೋಗಲಿಲ್ಲವೇ? ಗುರುವಿನ ವಚನ ಪಾಲಿಸುವುದಕ್ಕಾಗಿ ಶ್ರೀ ರಾಜ ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಮಾರಿ ಸುರಗಾಡ ಕಾಯಿಲ್ಲವೇ? ಈಗ ನಾವು ಕೂಡ ಅಶೋಕನೆಂಬ ಸಾಲದ ಹೊರೆಯನ್ನು ಹತ್ತು ಈ ಮನೆ ಬಿಡಬೇಕಾಗಿದೆ ಅನಿಸು. ಆ ಮನೆ ಬಿಡಬೇಕಾಗಿದೆ. ನಿಮ್ಮ ತಮ್ಮ ಸ್ಥಿತಿ ಎಂಬಂತ ಕೇಳಿದ್ರೆ ಏನಂತ ಹೇಳ್ತೀರಿ? ನೀವು ಏನು ಹೇಳಬೇಕಾಗಿಲ್ಲ ಅನಸೂಯ. ರಾಮನ ಹಿಂದೆ ಸೀತೆಯಂತೆ, ಲಕ್ಷ್ಮಣನ ಹಿಂದೆ ರಾಮನ ಹಿಂದೆ ಲಕ್ಷ್ಮಣನಂತೆ ನೀವು ನನ್ನೊಂದಿಗೆ ಬರುವುದೊಂದೇ ದಾರಿ. ಹೇಗಿದೆ ಈ ಬೈರೆ ಗೌಡನ ಕಾರ್ಯಸ್ಥಾನ? ಒಂದು ಹೇಗಿದೆ, ಎರಡು ಹಕ್ಕಿಗಳು ಈ ನನ್ನ ಪಂಜರದಲ್ಲಿ
ಮುಂದೆ ಈ ಮನಿ ಕೀಲಿ ಹಾಕ್ಬಿಡ್ತೀನ್ರಿ ನಾಡ್ರಿ ಹೋಗಿ ಬಿಡೋಣ. ಬೈರೇಗೌಡ, ಎಲ್ಲ ಕೆಲಸ ನನ್ನ ಕೈಯಿಂದ ಮಾಡಿಸಿದೆ, ಆದರೆ ನಿನ್ನ ತಂಗಿಯನ್ನು ಕೊಟ್ಟು ನನಗೆ ಮದುವೆ ಮಾಡಲಿಲ್ಲ. ಓಯ್ಯೋಯ್ ಒಬ್ಬ ಬಿಡಾಧಿಕಾರಿ ಕೈಲಿ ಸಿದ್ಧಲಿಂಗನಿಗೆ ಕೊಟ್ಟು ಮದುವೆ ಆಡಿದೆ. ಅದಕ್ಕಾಗಿ ಮೊದಲು ನಾ ನಿನ್ನ ಮುಗಿಸಲೇಬೇಕು, ನಂತರ ಆ ಸಿದ್ಧಲಿಂಗನನ್ನು ಮುಗಿಸಬೇಕು. ನಿಲ್ಸು ಸಿದ್ಧಲಿಂಗ, ಕಾನೂನು ಕೈಗೆತ್ತಿಕೊಳ್ಳಬಾರದು. ಇವನಿಗೆ ಶಿಕ್ಷೆ ಕೊಟ್ಟಿದ್ದೆ ಹೆಚ್ಚಾಗಿದೆ, ಇವನನ್ನು ನಾನು ನೋಡಿಕೊಳ್ಳುತ್ತೇನೆ. ಆವೇಗ ತುಂಬಿದ ಪ್ರಯೋಜನವನ್ನು ತಡೆಯಬೇಡ, ನನ್ನ ಜೀವನವನ್ನೇ ನಾಶ ಮಾಡಬೇಕು. ಬಹಳ ಕಷ್ಟ ಈ ಮಗನನ್ನು ನೀವೇ ಕಂಡು ಹಾಕುತ್ತೇನೆ. ಸಿದ್ಧಲಿಂಗ, ನನ್ನನ್ನು ನೀನು ರುಂಡ ಸಹಿತ ಕರೆದರೆ ಬರ ಮುನ್ನಲಿಂದ ನಿನ್ನನ್ನು ಸಾಯಿಸುತ್ತೇನೆ. ನೋಡ್ತೇ ಬೇಡ, ನಿನ್ನ ಸಹಾಯದಿಂದ ನಾನು ಈ ಪವಿತ್ರ ಕಾಕಿಯನ್ನು ತೊಟ್ಟಿರುವೆ. ಈ ನಾವೆಣ್ಣೆ ಅರಿಸಬೇಕೆಂದಿರುವ ಎಷ್ಟೋ ಹಠಯೋಗಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವುದು ನನ್ನ ಕೆಲಸವಾಗಿದೆ. ಈ ಹರಾಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಪಿಸಿ, ಇವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಒಯ್ಯಿ. ಎಸ್ ಸರ್.